ಐನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಭ್ರಷ್ಟಾಚಾರ ಹೋಗಲಾಡಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಲದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಚಟ್ಟನ್ ಪಟ್ಟಣದ ಕಾಮಗಾರಿ ಪೂಜೆಗೆ ಸಚಿವ ಗೋವಿಂದ ಕಾರಜೋಳ ಅವರಿಂದ ಚಾಲನೆ. ವಂಚಿತರಿಂದ ಹಣ ಮರಳಿ ಕೊಡಿಸದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಸರ್ಕಾರಕ್ಕೆ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಎಚ್ಚರಿಕೆ. ಐತಿಹಾಸಿಕ ಗುಮ್ಮಟ ನಗರಿ ಆವರಣದಲ್ಲಿ ಯೋಗ ದಿನಾಚರಣೆ. ನಾನು ಅರ್ಚನಾ. ರಾಜ್ಯದಲ್ಲಿ ಭ್ರಷ್ಟ ವ್ಯವಸ್ಥೆ ಎಷ್ಟು ಮಿತಿ ಮೀರಿದೆ ಎಂದರೆ ದೇಶದಲ್ಲಿ ಬಡವರು ಬಡವರಾಗಿಯೇ ಉಳಿದಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿಯೇ ಬೆಳೆಯುತ್ತಿದ್ದಾರೆ. ಯಾಕಂದ್ರೆ ಇವರಿಗೆ ಸಂಬಳವೂ ಇರುತ್ತದೆ, ಕಿಂಬಳವೂ ಇರುತ್ತದೆ. ನಾಣ್ಯದ ಎರಡು ಮುಖಗಳಾಗಿ ಆಡಳಿತ ವರ್ಗ ಮತ್ತು ರಾಜಕೀಯ ವರ್ಗ ಕೂಡಿಕೊಂಡು ದಳ್ಳಾಳಿ ಪ್ರವೃತ್ತಿ ಬೆಳೆಸಿ ನಮ್ಮ ದೇಶವನ್ನು ಲೂಟಿ ಮಾಡುತ್ತಿದ್ದಾರೆಂದು ಜಿಲ್ಲಾ ಅಧ್ಯಕ್ಷ ಜಗದೀಶ್ ಸೂರ್ಯವಂಶಿ ಆರೋಪಿಸಿದ್ದಾರೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಸರ್ಕಾರೇತರ ಇಲಾಖೆ ಸಂಘ ಸಂಸ್ಥೆಗಳಲ್ಲಿ ಭ್ರಷ್ಟತೆಯು ಮಿತಿಮೀರಿ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿದೆ. ಮಾನವತಾವಾದಿ ಹಾಗೂ ವಿಚಾರವಾದಿಗಳಾದ ಬಸವಾದಿ ಶರಣರು ಜನಿಸಿದ ಈ ಪುಣ್ಯ ಮಣ್ಣಿನಲ್ಲಿ ಕಾಣಬಾರದನ್ನು ಕಾಣುವಂತಾಗಿದೆ. ಸರ್ಕಾರದ ಎಲ್ಲಾ ಯೋಜನೆಗಳಲ್ಲಿ ನಡೆಯುತ್ತಿರುವ ಕಮಿಷನ್ ದಂಧೆಯಿಂದ ಮಧ್ಯಮ ವರ್ಗ ಹಾಗೂ ಬಡವರ ಬದುಕು ಅಸಹನೀಯದತ್ತ ಸಾಗುತ್ತಿದೆ. ಸಮಾಜ ಎಚ್ಚೆತ್ತುಕೊಂಡು ಪ್ರತಿಭಟಿಸುವ ಮೊದಲು ಭ್ರಷ್ಟಾಚಾರಕ್ಕೆ ತಡೆಯೊಡ್ಡಿ ತಪ್ಪಿಗಸ್ತರ ವಿರುದ್ಧ ಕ್ರಮ ಜರುಗಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಕಾರ್ಮಿಕ ರೈತ ಶೋಷಿತ ಕನ್ನಡ ಪರ ಸಂಘಟನೆ ವಿಜಯಪುರ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನದ ಜಿಲ್ಲಾಧ್ಯಕ್ಷರಾದ ಜಗದೇವ್ ಸೂರ್ಯವಂಶಿ ಮಾತನಾಡಿ, ನಾವಿಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನದಿಂದ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನಿಸಿ ಅವರಿಗೆ ಈ ಭ್ರಷ್ಟಾಚಾರ ಮುಕ್ತ ಮತ್ತು ದಕ್ಷ ಆಡಳಿತ ಪಾರದರ್ಶಕ ಆಡಳಿತ ನಡೆಸುವ ಸಲುವಾಗಿ ನಾವೆಲ್ಲ ಮನವಿ ಸಲ್ಲಿಸಲಾಯಿತು. ಕಾರಣ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ವ್ಯವಸ್ಥೆ ಮಿತಿಮೀರಿದೆ ಎಂದರೆ ರೈತ ಜನಾಂಗ ಶೋಷಿತ ಜನಾಂಗದವರು ಬದುಕುವುದೇ ಕಷ್ಟವಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಪದಾಧಿಕಾರಿಗಳಾದ ನಾವೆಲ್ಲರೂ, ನನ್ನ ಹೆಸರು ಜಿಲ್ಲಾಧ್ಯಕ್ಷ ನಾನು ಜಗದೇವ ಸೂರ್ಯವಂಶಿ ಅಂತ. ನಾವು ಇವತ್ತನೇ ದಿವಸ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಸನ್ಮಾನಿಸಿ ಅವರಿಗೆ ಈ ಭ್ರಷ್ಟಾಚಾರ ಮುಕ್ತ ಆಡಳಿತ ಮತ್ತು ದಕ್ಷ ಆಡಳಿತ ಪಾರದರ್ಶಕ ಆಡಳಿತ ನಡೆಸುವ ಸಲುವಾಗಿ ನಾವು ಇವತ್ತು ಮನವಿ ಸಲ್ಲಿಸಲಾಯಿತು. ಕಾರಣ ಎಷ್ಟು ಮಿತಿಮೀರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಭ್ರಷ್ಟ ವ್ಯವಸ್ಥೆ ಮಿತಿಮೀರಿದೆ ಅಂದರೆ ಇವತ್ತಿನ ದಿವಸ ರೈತ ಜನಾಂಗಂತೂ ಶೋಷಿತ ಜನಾಂಗ, ಅವರು ಬದುಕೋದೇ ಕಷ್ಟ ಆಗಿಬಿಟ್ಟಿದೆ. ಅವರಲ್ಲಿ ಈಗ ರೈತರ ಉತ್ತಾರಗಳೊಳಗೆ ಭೋಜ ದಾಖಲೆ ಮಾಡಲಕ್ಕೂ ಜಾಗ ಇರಲಾರಷ್ಟು ಸಾಲ ಮಾಡಿಕೊಂಡಿದ್ದಾರೆ. ಇಷ್ಟು ಬಡತನ ನಮ್ಮ ದೇಶದಲ್ಲಿ, ಬಡರು ಬಡರಾಗಿ ಉಳಿತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರು ಆಗ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಆಗ್ತಾ ಇದ್ದಾರೆ ಅಂದರೆ ಇವರು ಎಷ್ಟು ಕಮಿಷನ್ ದಂಧೆಯಲ್ಲಿ ಮುಳುಗಿದ್ದಾರೆ ಅಂದರೆ ಅವರಿಗೆ ಸಂಬಳನೂ ಇರ್ತದೆ, ಗಿಂಬಳನೂ ಇರ್ತದೆ, ಆಮೇಲೆ ನಾಣ್ಯದ ಎರಡು ಮುಖಗಳಾಗಿ ಅವರು ಆಡಳಿತ ವರ್ಗ ಮತ್ತು ರಾಜಕೀಯ ವರ್ಗ ಕೂಡಿಕೊಂಡು ಈ ದಲ್ಲಾಳಿ ಪ್ರವೃತ್ತಿ ಬೆಳೆಸ್ಕೊಂಡು ನಮ್ಮ ದೇಶನ ಲೂಟಿ ಹೊಡಿತಾ ಇದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಂತೂ ಮೂರು ಪಕ್ಷಗಳನ್ನು ನೋಡಿದಾಯ್ತು. ನಾವು 40 ವರ್ಷ ಕಾಂಗ್ರೆಸ್ ಪಕ್ಷ ನೋಡಿದಾಯ್ತು, JDS ಪಕ್ಷದ್ದು ಹಣೆಬರ ನೋಡಿದಾಯ್ತು, ಈಗ BJP ಪಕ್ಷದ್ದು 7 ವರ್ಷದಿಂದ ನೋಡ್ತಾ ಇದ್ದೆವು. ಇಷ್ಟೊಂದು ದುರಾಡಳಿತ ನಡೆಸಿದರೆ ಹೇಗೆ ಬದುಕ್ಬೋದು ಜನ, ನೀವೇ ವಿಚಾರ ಮಾಡುವಂಥದ್ದು. ಅದಕ್ಕಾಗಿ ನಮಗೆ ನಮ್ಮ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಏನಾದರೂ ಒಂದು ದೊಡ್ಡ ಕ್ರಾಂತಿ ಮಾಡೋ, ನಮ್ಮ ಬಿಜಾಪುರದಿಂದನೇ ಇದಕ್ಕೊಂದು ಈ ಭ್ರಷ್ಟ ವ್ಯವಸ್ಥೆಗೆ ಒಂದು ಅಡಿಪಾಯ ಹಾಕ್ಕೊಂಡು ಅನ್ನುವಂಥ ಒಂದು ಎಲ್ಲರೂ ನಾವು ಮೌಲ್ಯವಂತರು ನಾವೆಲ್ಲ ಕೂಡಿಕೊಂಡು ಒಂದು ವಿಚಾರ ಮಾಡಲಿಕ್ಕಾಗಿನೂ ಇಲ್ಲ, ನಾವು ದಿಟ್ಟ ಕ್ರಮ ತಗೊಳ್ಳೋಣ. ಗ್ರಾಮ ಮಟ್ಟದಿಂದ ಪ್ರತಿಯೊಂದು ಸಾರ್ವಜನಿಕರ ವಲಯದಲ್ಲಿ ಈ ಭ್ರಷ್ಟ ವ್ಯವಸ್ಥೆ ಮುಕ್ತ ಮಾಡಲಿಕ್ಕೆ ಒಂದು ಹೊಸ ಬೀಜ ಬಿತ್ತಿ ಒಂದು ಮಾನವೀಯ ಮೌಲ್ಯದಿಂದ ನಮ್ಮ ಬಸವನಾಡಿನಲ್ಲಿ ನಾವು ಹುಟ್ಟಿದ್ದಕ್ಕೂ ನಮ್ಮ ಬಿಜಾಪುರದಿಂದನೇ ಈ ಭ್ರಷ್ಟ ವ್ಯವಸ್ಥೆ ಮಟ್ಟ ಹಾಕುವಂಥ ಕೆಲಸ ಮಾಡೋಣ ಅಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೆವು. ಆಮೇಲೆ March 15 2022 ಪ್ರಧಾನಮಂತ್ರಿಗಳಿಗೂ ನಾವು ಮನವಿ ಸಲ್ಲಿಸಿದ್ದೇವೆ.
ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೂ ಮನವಿ ಸಲ್ಲಿಸಿದ್ದೇವೆ, ರಾಜ್ಯಾಧ್ಯಕ್ಷರಿಗೂ ಮನವಿ ಸಲ್ಲಿಸಿದ್ದೇವೆ. ನೀವು ಬದಲಾಗಲಿಲ್ಲ ಅಂದರೆ ನಿಮ್ಮನ್ನಂತೂ ಜನ ನಾವು ಸಾರ್ವಜನಿಕರು ಬದಲು ಮಾಡಲಾರದು ಬಿಡುದಿಲ್ಲ ಅನ್ನುವಂಥದ್ದು ನಾವು ಲೆಟರ್ ಕಳಿಸಿದ್ದೇವೆ. ಮೂರು ಪಕ್ಷ ಅಂತೂ ಈಗ ನಮಗೆ ನಾಮ ಹಾಕಿಬಿಟ್ಟಿದ್ದಾರೆ ಅವರೆಲ್ಲ. ಈ ಮೂರಾಬಟ್ಟಿ ಮಾಡಲಿಕ್ಕೆ ನಮ್ಮ ರಾಜ್ಯದಲ್ಲಿ ಮೂರು ಪಕ್ಷಗಳು ಮೂರಾಬಟ್ಟಿ ಮಾಡಿಬಿಡ್ತಾ ಇದ್ದಾರೆ. ಅದಕ್ಕೆ ನೀವು ಬದಲಾಗಲಿಲ್ಲ ಅಂದರೆ ನಿಮ್ಮನ್ನ ಎಲ್ಲ ಸಾರ್ವಜನಿಕರು ಕೂಡಿ ಬದಲು ಮಾಡೇ ಮಾಡ್ತಾರೆ ಅನ್ನುವಂಥದ್ದು ನಾವು ಮನವಿಯಲ್ಲಿನೂ ಸಲ್ಲಿಸಿದ್ದೇವೆ. ಅದಕ್ಕೆ ಯಾವ ಪ್ರತಿಕ್ರಿಯೆನೂ ಬಂದಿಲ್ಲ. ಅದಕ್ಕೆ ನಾವು ಹೇಳೋದಿಷ್ಟೇ ಸರ್ಕಾರಗಳಿಗೆ, ಜನ ಎಲ್ಲ ಸಾಕಷ್ಟು ಚಾನರಾಗಿದ್ದಾರೆ. 75 ವರ್ಷ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಸಮೀಪಿಸ್ತೇವೆ. ಇನ್ನಾತನವ್ರು ಅವ್ರು ಪುಕ್ಷೆ ಟಕ್ಕಿ ಕೊಟ್ಟರೆ ಅವ್ರ ಜೀವನ ನಡೆಯುವಂಥದ್ದು. ಆಮೇಲೆ ಆಶ್ರಯ ಮನೆಗಳು ಮಾಡುವಂಥದ್ದು, ಒಬ್ಬರು 4-5 ಬಂಗಲೆಗಳು ಕೊಟ್ಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಮಳೆ ಗಾಳಿ ಬೆಳೆ ಎಲ್ಲ ನೀರು ನಿಸರ್ಗದತ್ವವಾಗಿ ಎಲ್ಲರಿಗೂ ಜೀವನ ಮಾಡಲಿಕ್ಕೆ ದೇವರು ಕೊಟ್ಟಿದ್ದಾನೆ. ಅದೆಲ್ಲ ಇವರು ಬಡವ್ರು ಯಾಕೆ ಉಳಿದ್ರು? ಅವರಿಗೆ ಶ್ರೀಮಂತರಾದರು ಎಲ್ಲ ಬಡವ್ರನ್ನೆಲ್ಲ ನುಂಗಿ ಇವರೆಲ್ಲ ಶ್ರೀಮಂತ ಆಗ್ತಾ ಇದ್ದಾರೆ. ಅವ್ರದ್ದು ನಾನು ಅವರಿಗೆ ಮನವಿ ಕೊಟ್ಟಿದ್ದೀನಿ, ಪ್ರಧಾನಮಂತ್ರಿಗೆ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗೆ ಕೊಟ್ಟಿದ್ದೀನಿ. 10 ವರ್ಷದ ಅವರಿಗೆ ಆದಾಯ ಎಷ್ಟಿದೆ? ಅವರು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಆಮೇಲೆ ಈ ನೌಕರಸ್ಥರಾಗಿರ್ಬೋದು, ಅಂಥವ್ರದ್ದೆಲ್ಲರೂ 10 ವರ್ಷದ ಏನು ಅವ್ರದ್ದು ಆದಾಯ ಏನು ಇರ್ತದೆ, ಅವ್ರದ್ದು ಸ್ಯಾಲ್ರಿ ಆಗಿರ್ಬೋದು, ಆಮೇಲೆ ಇನ್ನಿತರ ಏನಾರೇ ಅವ್ರದ್ದು ಖರ್ಚು ವೆಚ್ಚ ಎಲ್ಲ ತೆಗೆದು ಆದಾಯ ಎಷ್ಟಿದೆ 10 ವರ್ಷದ್ದು ಅವೆಲ್ಲ ಕಲೆಕ್ಟ್ ಮಾಡಿಕೊಂಡು ಉಳಿದಿದ್ದ ಹಣ ನೀವು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೊಂಡು ಇಂಥ ಬಡ ಬಗ್ಗರಿಗೆ ಮತ್ತು ನೀರಾವರಿ ಮೂಲ ಸೌಲಭ್ಯಗಳನ್ನು ಮಾಡಿ ಈ ರೈತರನ್ನ ಉದ್ಧಾರ ಮಾಡುವಂಥ ಒಂದು ಒಳ್ಳೆಯ ಯೋಜನೆಗಳನ್ನು ತೊಗೊಂಬಂದರೆ ಸಮಾನತೆ ಅನ್ನುವಂಥದ್ದು ಬರ್ತದೆ. ಎಲ್ಲರೂ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಬದುಕಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಮನವಿ ಇದೆ. ನಂತರ ಬಬ್ಲೇಶ್ವರ್ ತಾಲೂಕಾ ಅಧ್ಯಕ್ಷರಾದ ಲಕ್ಷ್ಮಣ್ ಕಂಬಾಗಿ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಅಧಿಕವಾಗುತ್ತಿದೆ, ಅದನ್ನು ತಡೆಗಟ್ಟಬೇಕು. ನೀವು ಕೂಡ ಉನ್ನತ ಅಧಿಕಾರಿಗಳಿದ್ದೀರಿ, ಎಲ್ಲಾ ಕಚೇರಿ ಭ್ರಷ್ಟಾಚಾರ ತಡೆಗಟ್ಟಿ, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟರು. ಇವತ್ತು ನೂತನವಾಗಿ ಆಗಮಿಸಿರ್ತಕ್ಕಂತಹ ವಿಜಯ ಮಹಂತೇಶ್ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ, ಅವರಿಗೆ ನಾವು ಸನ್ಮಾನ ಹಾಗೂ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಮನವಿ ಪತ್ರ ಏನಿದೆ ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಅಧಿಕವಾಗ್ತಾ ಇದೆ, ಅದನ್ನು ತಡೆಗಟ್ಟಬೇಕು. ನೀವು ಉನ್ನತ ಅಧಿಕಾರಿಗಳಿದ್ದೀರಿ, ನೀವು ಕೂಡ ಆಫೀಸಲ್ಲಿ ಎಲ್ಲ ಭ್ರಷ್ಟರನ್ನು ಸ್ವಲ್ಪ ತಡೆಗಟ್ಟ್ರಿ, ಹಾಗೂ ಈ ಭ್ರಷ್ಟಾಚಾರಕ್ಕೆ ನೀವು ತಡೆಗಟ್ಟದಿದ್ದರೆ ನಾವು ಕೂಡ ಅದರಲ್ಲಿ ನಾವು ಬೆಂಬಲ ಇದೀವಿ ಮತ್ತು ನಾವು ಹೋರಾಟವನ್ನು ಮಾಡ್ತೀವಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇಷ್ಟೇ ಅಲ್ಲ, ನಾವು ಮನವಿ ಪತ್ರ ಕೊಡೋದಷ್ಟೇ ಅಲ್ಲ, ನಾವು ವಿಜಯಪುರ ಜಿಲ್ಲೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡುವಂತಹ ಒಂದು ಕಾರ್ಯಗಳನ್ನು ಕಾರ್ಯಚಟುವಟಿಕೆಯನ್ನು ಮಾಡುವಂಥ ಸ್ಥಿತಿ ಬರುವಂಥದ್ದು ಆಗಲಿದೆ. ಆದ ಕಾರಣ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರುಗಳು ಹಾಗೂ ಎಲ್ಲ ತಾಲೂಕಾ ಅಧ್ಯಕ್ಷರುಗಳು, ಈ ಕರವೇ ಬಣ್ಣದ ಸ್ವಾಭಿಮಾನ ಬಣ್ಣದವರು ಎಲ್ಲರೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂಥೇಳಿ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಬೆಂಬಲವನ್ನು ನೀಡಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಧನ್ಯವಾದ. ನಾಗ್ತಾನ್ ಮತಕ್ಷೇತ್ರಕ್ಕೆ ಸಚಿವ ಕಾರಜೋಳ್ ಭೇಟಿ ನೀಡಿ ಚರ್ಚನ್ ಪಟ್ಟಣದ ಶ್ರೀ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು. ವಿಜಯಪುರ ಜಿಲ್ಲೆಯ ಚರ್ಚನ್ ಪಟ್ಟಣದ ಶ್ರೀ ಸಂಗಮೇಶ್ವರ ದೇವಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಸಮಾರಂಭವನ್ನು ಜಲಸಂಪನ್ಮೂಲ ಸಚಿವರಾದ ಗೋವಿಂದ ಕಾರಜೋಳ್ ರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಜಲಸಂಪನ್ಮೂಲ ಸಚಿವರಾದ ಗೋವಿಂದ ಕಾರಜೋಳ್ ರವರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಾತ್ರಾಳದ ಗುರುದೇವ ಆಶ್ರಮದ ಅಮೃತಾನಂದ ಸ್ವಾಮೀಜಿ, ಸ್ಥಳೀಯ ಮುಖಂಡರು ಹಾಗೂ ಅಧಿಕಾರಿಗಳು, ಜನಸಾಮಾನ್ಯರು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಎಸ್ಎಂಎನ್ ಸಹಕಾರಿ ಸೌಹಾರ್ದದ ನಿಯಮಿತದಲ್ಲಿ ನಡೆದ ಹಣಕಾಸಿನ ಅವ್ಯವಹಾರ ಅಂದಾಜು 50 ಕೋಟಿ ರೂಪಾಯಿ ಪಡೆದಿದ್ದು, ಠೇವಣಿಗಾರರಿಗೆ ಆಡಳಿತ ಮಂಡಳಿದವರು ಮರುಸಂದಾಯ ಮಾಡದೆ ವಂಚಿಸಿದ್ದನ್ನು ಖಂಡಿಸಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಆಗ್ರಹಿಸಿದ್ದಾರೆ. ವಿಜಯಪುರ್ನ ಎಸ್ಎಂಎನ್ ಸಹಕಾರಿ ಸೌಹಾರ್ದ ನಿಯಮಿತದಲ್ಲಿ ನಡೆದ ಹಣಕಾಸಿನ ಅವ್ಯವಹಾರ ಅಂದಾಜು 50 ಕೋಟಿ ರೂಪಾಯಿ ಪಡೆದಿದ್ದು, ಠೇವಣಿದಾರರಿಗೆ ಆಡಳಿತ ಮಂಡಳಿಯವರು ಮರುಸಂದಾಯ ಮಾಡಲಾರದನ್ನು ಖಂಡಿಸಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಮಾತನಾಡಿ, ಎಸ್ಎಂಎನ್ ಸಹಕಾರಿ ಸೌಹಾರ್ದದಲ್ಲಿ ಜಿಲ್ಲೆಯ ಸಾವಿರಾರು ಗ್ರಾಹಕರು ಹಣ ತೊಡಗಿಸಿ ವಂಚನೆಗೊಳಗಾಗಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ ಉಳಿದಂತ ಎಲ್ಲ ನಿರ್ದೇಶಕರು ಇದರಲ್ಲಿ ಶಾಮೀಲಾಗಿ ಅಂದಾಜು 30 ಕೋಟಿ ಹಣವನ್ನು ಮೋಸ ಮಾಡಿದ್ದಾರೆ. ಇದರ ಸಲುವಾಗಿ 1.5 ವರ್ಷದಿಂದಲೇ ನಾವು ವಿಜಯಪುರದ ಡಿಆರ್ ಕಚೇರಿ ಆವರಣದಲ್ಲಿ ಹೋರಾಟ ಮಾಡಿದ್ದೆವು. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಹಣ ಕೊಡಿಸುವ ಕೆಲಸ ಮಾಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಹಕರನ್ನು ಒಳಗೂಡಿ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸಿದರು.
ಎಸ್ಎಂಎನ್ ಕ್ರೆಡಿಟ್ ಸೌಹಾರ್ದದಲ್ಲಿ ಜಿಲ್ಲೆಯ ಸಾವಿರಾರು ಗ್ರಾಹಕರು ಹಣ ತೊಡಗಿಸಿ ವಂಚನೆಗೊಳಗಾಗಿದ್ದಾರೆ. ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಉಳಿದಂತ ಎಲ್ಲ ನಿರ್ದೇಶಕರು ಇದಕ್ಕೆ ಶಾಮೀಲಾಗಿ ಅಂದಾಜು 30 ಕೋಟಿ ಹಣವನ್ನ ಇವತ್ತು ಅವರು ಮೋಸ ಮಾಡಿದ್ದಾರೆ. ಇದರ ಸಲುವಾಗಿ ಕಳೆದ ಒಂದೂವರೆ ವರ್ಷದಿಂದಲೇ ನಾವು ವಿಜಯಪುರದ ಡಿಆರ್ ಕಚೇರಿ ಆವರಣದಲ್ಲಿ ಹೋರಾಟ ಮಾಡಿದ್ದೆ ಅಹೋರಾತ್ರಿ ಧರಣಿ. ಅದಕ್ಕೆ ಮಣಿದು ಸರ್ಕಾರ ವಿಜಯಪುರದ ಅಸಿಸ್ಟೆಂಟ್ ಕಮಿಷನರ್ ಅವರನ್ನ ಸಕ್ಷಮ ಪ್ರಾಧಿಕಾರ ಅಂತ ನೇಮಕ ಮಾಡಿ ಆದೇಶ ಹೊರಡಿಸಿತ್ತು. ಅವರೆಲ್ಲ ಆಸ್ತಿಗಳನ್ನು ಮುಟ್ಟುಗಳು ಹಾಕೊಂಡು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಇನ್ನೂ ನ್ಯಾಯಾಲಯದಿಂದ ಹರಾಜು ಮಾಡಿ ಹಣ ಕೊಡಿರಂತಕ್ಕಂಥ ಆದೇಶ ಬಂದಿಲ್ಲ. ಮತ್ತು 45 ಕೋಟಿ ರೂಪಾಯಿ ಏನು ಗ್ರಾಹಕ ಸಾಲ ತಗೊಂಡಿದ್ರು ಸಾಲಗಾರರಿಂದ ಕೂಡ ಹಣ ವಸೂಲಿ ಮಾಡಿಲ್ಲ. ಅಷ್ಟೊಳಗಾಗಿ ಸರ್ಕಾರ ಎಸಿ ಅವರಿಗೆ ಏನು ಸಕ್ಷಮ ಪ್ರಾಧಿಕಾರ ನೇಮಕ ಮಾಡಿತ್ತು ವಾಪಸ್ ಅದನ್ನು ಹಿಂದೆ ತಕ್ಕೊಂಡಿದ್ದಾರೆ. ಈಗ ರಾಜ್ಯ ಮಟ್ಟದಲ್ಲಿ ಒಬ್ಬ ಅಧಿಕಾರಿ ನೇಮಕ ಮಾಡಿದ್ದಾರೆ ಲಕ್ಷ್ಮೀಪತಯ್ಯ ಅಂತಕ್ಕಂಥವ್ರನ್ನ, ಅವರು ಇಲ್ಲಿವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಳೆದ 2-3 ವರ್ಷದಿಂದ ಗ್ರಾಹಕರು ಇವತ್ತು ತೊಂದರೆಗೀಡಾಗಿದ್ದಾರೆ. ಅದರಲ್ಲಿ 9 ಜನ ಅಸುನೀಗಿದ್ದಾರೆ, ಹಣವನ್ನು ಕಳ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಅಸುನೀಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೋಬೇಕು, ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಹಣ ಕೊಡಿಸುವಂತ ನಿಟ್ಟಿನಲ್ಲಿ ಏನು ನೇಮಕ ಮಾಡಿದಿರಿ ಸಕ್ಷಮ ಪ್ರಾಧಿಕಾರ ತಿಳ್ಕೊಂಡು ಬೆಂಗಳೂರಿನ ಒಂದು ಲಕ್ಷ್ಮೀಪತಯ್ಯನವರಿಗೆ ಸೂಕ್ತ ನಿರ್ದೇಶನ ಕೊಟ್ಟು ಕೂಡಲೇ ವಿಜಯಪುರಕ್ಕೆ ಆಗಮಿಸಿ ಏನು ಸಾಲಗಾರ ಕಡೆಯಿಂದ ಹಣವನ್ನು ವಸೂಲಿ ಮಾಡಿಸಿ ನೊಂದ ಗ್ರಾಹಕರಿಗೆ ಹಣವನ್ನು ಮರಳಿ ಕೊಡಿಸುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ರೆ ಮತ್ತೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಎಲ್ಲ ಗ್ರಾಹಕರನ್ನು ಒಳಗೂಡಿ ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಯೋಗ ಎಂಬುದು ಬರೀ ವಿದ್ಯೆಯಲ್ಲ, ಅದು ಭಾರತದಲ್ಲಿ ಹುಟ್ಟಿರುವ ಜಾಗತಿಕ ವಿದ್ಯೆಯಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಯೋಗ ಮಾಡುವ ಮೂಲಕ ಕಾರ್ಯಕ್ರಮ ಆಚರಿಸಲಾಯಿತು. ತನ್ನನ್ನು ತಾನು ಅರಿಯುವ ಕಲೆಯೇ ಯೋಗ. ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸುವ ವಿಶೇಷ ಕಲೆಯಾಗಿದೆ. ಯೋಗ ಒಂದೇ ದಿನ ಮಾತ್ರ ಮಾಡುವುದಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ರೋಗ ರುಜಿನಗಳು ಬಾರದೆ ಮಾನಸಿಕ ನೆಮ್ಮದಿ ದೊರೆಯಬಲ್ಲದು. ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ಕಾಪಾಡಿಕೊಳ್ಳುವಲ್ಲಿ ಯೋಗದ ಪಾತ್ರ ಮಹತ್ವವಿದೆ. ಬಿಎಲ್ಡಿಇ ಡೀಮ್ಡ್ ವಿಶ್ವವಿದ್ಯಾಲಯ ಮತ್ತು ದೆಹಲಿಯ ಆಯುಷ್ ಇಲಾಖೆ ಮುರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ವಿದ್ಯಾಲಯ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಗೋಲ್ ಗುಂಬಜ್ನಲ್ಲಿ ಯೋಗೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನೆಕ್ಸ್ಟ್ ಆಸನ ಪಾದಹಸ್ತಾಸನ ಫಾರ್ವರ್ಡ್ ಬ್ಯಾಂಡ್ ಸಮಸ್ಯತೆ ಹ್ಯಾಂಡ್ ಸೈಡ್ ಟರ್ನ್ ಸ್ಲೋಲಿ ಹ್ಯಾಂಡ್ಸ್ ಅಪ್ ಸ್ಲೋಲಿ ಟರ್ನ್ ಸ್ಲೋಲಿ ಬ್ರೀತ್ ಔಟ್ ನೀ ಸ್ಟ್ರೇಟ್ the hands to feet posture it makes the spine flexible improves digestion and prevents constipation and menstrual problems. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭ್ರಷ್ಟಾಚಾರ ಹೋಗಲಾಡಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಲದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಚಟ್ಟನ್ ಪಟ್ಟಣದ ಕಾಮಗಾರಿ ಪೂಜೆಗೆ ಸಚಿವ ಗೋವಿಂದ ಕಾರಜೋಳ ಅವರಿಂದ ಚಾಲನೆ. ವಂಚಿತರಿಂದ ಹಣ ಮರಳಿ ಕೊಡಿಸದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಸರ್ಕಾರಕ್ಕೆ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಎಚ್ಚರಿಕೆ. ಐತಿಹಾಸಿಕ ಗುಮ್ಮಟ ನಗರಿ ಆವರಣದಲ್ಲಿ ಯೋಗ ದಿನಾಚರಣೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್, ಉತ್ತಮ ಏಳಿಗೆಗಾಗಿ.